ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಇಲಾಖೆಯಿಂದ ಗರ್ಭಿಣಿಯವರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಹಾರ ವಿತರಣೆ ಮಾಡುತ್ತಿದ್ದು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕೆಂದು ಶಾಸಕರಾದ ಎಚ್ ವಿ ವೆಂಕಟೇಶ್ ತಿಳಿಸಿದ್ದಾರೆ. ತಾಲೂಕು ಆಡಳಿತ ಸಮಗ್ರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಿಂದ ಸೋಲಾರ್ನ ಸಿಎಸ್ಆರ್ ನಿಧಿಯಲ್ಲಿ 373 ಅಪೌಷ್ಟಿಕ ಮಕ್ಕಳಿಗೆ ಮಂಜೂರಾದ ಕಿಟ್ಗಳನ್ನು ಸೋಮವಾರ ಪಟ್ಟಣದ ನೂತನ ತಾಯಿ ಮಗು ಆಸ್ಪತ್ರೆಯಲ್ಲಿ ವಿತರಿಸಿ ಮಾತನಾಡುತ್ತಾ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳೆಯರಿಗೆ ಸರ್ಕಾರ ಎಲ್ಲ ಸವಲತ್ತುಗಳನ್ನು ನೀಡುತ್ತಿದೆ, ಅಪೌಷ್ಟಿಕತೆಯಿಂದ ಯಾವುದೇ ಮಕ್ಕಳು ಬಳಲಬಾರದು ಎನ್ನುವ ಉದ್ದೇಶದಿಂದ ಪೌಷ್ಟಿಕ ಕಿಟ್ಗಳನ್ನು ವಿತರಿಸುತ್ತಿದೆ. ಸುಮಾರು 3,000 ಬೆಲೆ ಬಳುವ ಈ ಕಿಟ್ನಿಂದ ಬಡ ಕುಟುಂಬಗಳ ಅಪೌಷ್ಟಿಕ ಮಕ್ಕಳಿಗೆ ಅತ್ಯಂತ ಉಪಯೋಗವಾಗಲಿದ್ದು ಮಕ್ಕಳನ್ನು ತಾಯಂದಿರು ಚೆನ್ನಾಗಿ ಬೆಳೆಸಬೇಕು, ಅವರ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ವಿವರಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಮಕ್ಕಳು ಗರ್ಭಿಣಿಯರ ಆರೋಗ್ಯ ವಿಚಾರಿಸುವುದಕ್ಕೆ ಶ್ಲಾಘಿಸಿದರು. ಪುರಸಭಾ ಸದಸ್ಯರಾದ ಸುರೇಶ್ ಬಾಬು, ಎಸಿಡಿಪಿಒ ರಕೀಬ್, ಸೂಪರ್ವೈಸರ್ ಜಯಲಕ್ಷ್ಮಿ, ಅಂಗನವಾಡಿ ಮುಖಂಡೆ ಸುಶೀಲಮ್ಮ ಇದ್ದರು. ಈ ವೇಳೆ ಪುರಸಭಾ ಮಾಜಿ ಅಧ್ಯಕ್ಷರಾದ ಡಿ ವೇಲ್ರಾಜು, ಸದಸ್ಯರಾದ ಪಿಎಚ್ ರಾಜೇಶ್, ಕಲ್ಪವೃಕ್ಷ ರವಿ, ಡಾಕ್ಟರ್ ಲಿಂಗರಾಜು, ಸೂಪರ್ವೈಸರ್ ಸುಧಾ, ಎ ಮಮತಾ, ಸಿಬ್ಬಂದಿ ವೇಣುಗೋಪಾಲ್, ಸದ್ದಾಂ ಆರೋಗ್ಯಾಧಿಕಾರಿ ಸುರೇಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಮಕ್ಕಳು ಮತ್ತು ಗರ್ಭಿಣಿಯರಿಗೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪುರಸಭಾ ಸದಸ್ಯರಾದ ಸುರೇಶ್ ಅವರವರು, ಪುರಸಭಾ ಮಾಜಿ ಅಧ್ಯಕ್ಷರಾದಂತಹ ವೀರರಾಜು ಅವರು, ಪುರಸಭಾ ಸದಸ್ಯರಾದಂತಹ ರಾಜೇಶ್ ರವಿ ಅವರೇ ಹಾಗೂ ಸಿಡಿಪಿ ಅನ್ನೋರೇ, ಅಜೀತ್ ಅವರೇ, ರಕೀಬ್ ಅವರೇ ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಇವತ್ತು ನಮ್ಮ ತಾಯಿಯೇ ಬಂದಿದ್ದೀವಿ. ಕೆಲವು ಸುದ್ದಿಗಳು ಮಕ್ಕಳ ಆರೋಗ್ಯ ನೋಡ್ಕೊಳ್ತಾರೆ, ಆರೋಗ್ಯ ದಿನ ಏನೇ ಇಷ್ಟಪಟ್ಟು ಅದನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ, ಪೌಷ್ಟಿಕವಾದಂಥ ಆಹಾರವನ್ನು ಕೊಡ್ತಾರೆ, ಕೈಲಾಗಿದ್ದ ಬಡವರು ಮಕ್ಕಳಿಗೆ ಏನು ಮಾಡಿದಾಗ ಏನು ತಿಳ್ಕೊಂಡು ಬೆಳೆಸ್ಕೊಂಡು ನಾವೆಲ್ಲ ಅನ್ಕೊಂಡು ನನ್ನ ವಿಜಯದಲ್ಲಿ ಏನಿಲ್ಲ ವಿಜಯ ಇಟ್ಟಿದ್ದೀನಿ ಅವಾಗ ಹಳ್ಳಿಗಳಲ್ಲಿ ನಮ್ಗೆ ಏನೇನು ಜಾಗೃತಿ ಮಾಡ್ಬೇಕಂತ ಇದು ನನ್ನ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ನಮ್ಮ ಏನು ಮಾನ್ಯ ಡಿ ಸಿ ಸಾಹೇಬ್ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತುಂಬ ಆಸಕ್ತಿ ವಹಿಸಿ ಈ ಒಂದು ಏನು ಅಪೌಷ್ಟಿಕತೆಯಿಂದ ಬಳಸ್ತಿರುವಂತಹ ಮಕ್ಕಳು ಮತ್ತು ಮಹಿಳೆಯರು ಕೂಡ ನಾವು ಒಂದು ಸಾಮಾನ್ಯ ಹಂತಕ್ಕೆ ತರಬೇಕು, ಸಾಮಾನ್ಯ ಕ್ರೀಡೆ ತರಬೇಕು, ಆರೋಗ್ಯಕರವಾಗಿರಬೇಕು ಅಂತ ಕರ ಉದ್ದೇಶದಿಂದ ಅವರ ಒಂದು ಸಿ ಎಸ್ ಆರ್ ಫಂಡ್ ಅಂತ ನಾವೇನು ಆಗಿದ್ದರಿಂದ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲರಿಗೂ ಸಹ ಈ ಒಂದು ಕಿಟ್ ಕೊಡಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಮಾಡಬೇಕು ಅಂತ ಮಾನ್ಯ ನಮ್ಮ ಕಾಪುಗಡದಲ್ಲಿ ಉದ್ಘಾಟನೆ ಆಯಿತು. ಕಾಪುಗಡದಲ್ಲಿ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಸನ್ಮಾನ್ಯ ನಮ್ಮ ಮಾನ್ಯ ಶಾಸಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ಡಿಸ್ಟಿಕ್ನಲ್ಲಿ ಫಸ್ಟ್ ನಮ್ಮ ಒಂದು ತಾಲೂಕಿನಲ್ಲಿ ಸಹ ಇದು ಉದ್ಘಾಟನೆ ಆಯಿತು. ಈ ಒಂದು ಮುಂದುವರೆದ ಭಾಗದಂತೆ ಏನು ಈ ಒಂದು ಗರ್ಭಿಣಿ ಮಾಡಂತೇನು ಮತ್ತು ಅಪೌಷ್ಟಿಕ ಅನಿಲ್ ಮಹದೇವ್ ಪಾವಗಡ.